ನಾನು ಈ ದಿನ ಮಾಡ್ತಾರಂಥ ಟೊಮೊಟೊ ರಸಮು ತುಂಬಾ ಸ್ಪೆಷಲ್ ಆಗಿದೆ. ಇದನ್ನು ಸೂಪ್ ರೀತಿ ಕೂಡ ಕುಡಿಬಹುದು ನೀವು, ಅಷ್ಟೊಂದು ಚೆನ್ನಾಗಿದೆ. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಯಾವುದು ತಿನ್ನಬೇಕಾದಾಗ ಬಾಯಿಗೆ ಸಿಗೋದಿಲ್ಲ, ಅಂದರೆ ಎಲ್ಲ ಸಾಮಗ್ರಿಗಳನ್ನು ನುಣ್ಣಗೆ ರುಬ್ಬಿ ನಂತರ ನಾನು ಇದನ್ನು ಸೋಸಿ ರಸ ಮಾಡಿರೋಂಥದ್ದು. ತುಂಬಾ ಸಿಂಪಲ್ ಆಗಿದೆ, ಯಾವುದೇ ಪುಡಿಗಳು ಕೂಡ ಇಲ್ಲಿ ಬಳಸೋ ಅವಶ್ಯಕತೆ ಇಲ್ಲ. ಮೊದಲಿಗೆ ಮೂರು ಟೊಮೊಟೊನ ಒಂದು ಕುಕ್ಕರ್ನಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಮೂರಿಂದ ನಾಲ್ಕು, ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಣ್ಮೆಣ್ಸಿಕಾಯಿನ ಹಾಕ್ಕೊಳ್ತಿದ್ದೀನಿ. ಹಸಿಮೆಣ್ಸಿಕಾಯಿ ಕೂಡ ಉಪಯೋಗಿಸ್ಕೊಳ್ಬೋದು, ಹಾಗೆ ಶುಂಠಿ ಬೆಳ್ಳುಳ್ಳಿ ನಾಟಿ ಈರುಳ್ಳಿ ಆಗಿರೋದ್ರಿಂದ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ, ಅಥವಾ ಈರುಳ್ಳಿ ಆದರೂ ಕೂಡ ಒಂದು ಅರ್ಧ ಗಿಡ ತೊಗೊಳ್ಬೋದು. ಸ್ವಲ್ಪ ಹುಣಸೆಹಣ್ಣು, ಅರ್ಧ ಸ್ಪೂನಷ್ಟು ಜೀರಿಗೆ, ಮೆಣಸು ಕೂಡ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿದ್ರೆ ಸಾಕು, ಒಂದು ವಿಸಲ್ ಅಥವಾ ಎರಡು ವಿಸಲ್ ಕೂಗಿಸ್ಕೊಳ್ತೇನೆ. ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ಇರೋದ್ರಿಂದ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನೀವು ಪಾತ್ರೆನಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬಹುದು. ನಂತರ ಇದೆಲ್ಲ ಸಾಮಗ್ರಿಗಳನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ಜೀರಿಗೆ ಮೆಣಸು ಕೂಡ ಎಲ್ಲನೂ ತಣ್ಣಗಾಗಬೇಕು. ನಂತರ ಇದನ್ನು ನುಣ್ಣಗೆ ನಾವು ರುಬ್ಕೋಬೇಕಾಗುತ್ತೆ. ನೀವು ಇದನ್ನು ಪಾತ್ರೆನಲ್ಲಿ ಕೂಡ ಬೇಯಿಸ್ಕೊಳ್ಬಹುದು. ತುಂಬ ಅರ್ಜೆಂಟ್ ಇದ್ದರೆ, ಅಕಸ್ಮಾತ್ ಜಾಸ್ತಿ ಕ್ವಾಂಟಿಟಿ ಇದೆ ಅಂದರೆ ಕುಕ್ಕರ್ನಲ್ಲಿ ಕೂಡ ಒಂದು ವಿಸಲ್ ಕೂಗಿಸ್ಕೊಳ್ಬಹುದು. ಚೆನ್ನಾಗಿ ಬೆಂದು ಒಂದು ತಣ್ಣಗಾಗಿದ್ದ ನಂತರ ಇದನ್ನು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ನುಣ್ಣು ಕೂಡ ನೀವು ರುಬ್ಕೊಳ್ಬಹುದು. ನಂತರ ಬೇಯಿಸಿದಂಥ ಟೊಮೊಟೊ ಬೇಯಿಸಿದ ನೀರು ಇತ್ತಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕಾಗಷ್ಟು ರಸಮನ ಮಾಡ್ಕೊಳ್ತಿದ್ದೀನಿ, ಅಥವಾ ಇಬ್ಬರಿದ್ರೆ ಎರಡು ಟೈಮ್ಗೆ ರಸಮ್ ಚೆನ್ನಾಗಿರುತ್ತೆ. ಇದು ಇಡ್ಲಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು, ವೈಟ್ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಅದು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ, ಸ್ವಲ್ಪ ಎಣ್ಣೆ ತುಪ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಫ್ರೈ ಆದ ನಂತರ ನಾವೇನು ಟೊಮೊಟೊ ರುಬ್ಬಿದ್ದೀವಲ್ಲ ಎಲ್ಲ ಬೇಯಿಸಿ ಅದನ್ನು ಈ ರೀತಿ ಸೋಸ್ಕೋಬೇಕು. ಇದೇ ಇದರ ವಿಶೇಷತೆ ಅಂತ ಹೇಳಿದ್ದು. ನಾನು ಏನು ತಿನ್ನಬೇಕಾದಾಗ ಬಾಯಿಗೆ ಸಿಗೋದಿಲ್ಲ, ಅದರ ರುಚಿ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ನಾವಿಲ್ಲಿ ಟೊಮೊಟೊ ಬೀಜ ಮೆಣಸಿನ್ಕಾಯಿ ಬೀಜ ಏನಿದೆ ಅದೆಲ್ಲ ಸಪ್ರೇಟ್ ಬಂದುಬಿಡುತ್ತೆ, ಯಾವುದು ಬಾಯಿಗೆ ಸಿಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ಬೇಕಾದ್ರೆ ಈ ಮೆಥಡ್ನ ಫಾಲೋ ಮಾಡಿ ನೀವು, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಕಡಲೆ ಹಿಟ್ಟು ಹಾಕಿ ಕೂಡ ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ನೀವು ನೀರಲ್ಲಿ ಕಲಸಿ ಹಾಕ್ಕೊಂಡ್ರೆ ಇಡ್ಲಿಗೆ ಒಳ್ಳೆ ಸಾಂಬಾರು. ಗಟ್ಟಿ ಬೇಕು ಅನ್ನೋರು ಮಾತ್ರ ಆ ಥರ ಮಾಡ್ಬೋದು, ಇಲ್ಲ ಇಷ್ಟೇ ಥಿಕ್ನೆಸ್ ಹಾಕಂದ್ರೆ ಹೀಗೆ ಉಪಯೋಗಿಸ್ಬೋದು. ರುಚಿಗೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡಿದ್ದೀನಿ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟೇ ಎರಡು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿನೇ ಆಗೋಯಿತು. ಎಷ್ಟು ಸಿಂಪಲ್ ಆಗಿದೆಯಲ್ಲ. ಟಿಫನ್ಗೆ ಇಡ್ಲಿ ಜೊತೆಗೆ ಹಾಗೆ ಮಧ್ಯಾಹ್ನಕ್ಕೆ ಅನ್ನದ ಜೊತೆಗೆ ಎರಡಕ್ಕೂ 2-in-1 ರೀತಿ ಇದನ್ನು ಉಪಯೋಗಿಸ್ಕೊಳ್ಬಹುದು. ತುಂಬ ಸಿಂಪಲ್ ಆದಂಥ ಟೊಮೊಟೊ ರಸಮ್ ನೋಡಿದ್ರಲ್ಲ ನೀವು, ಕುಂಡ ಖಂಡಿತವಾಗ್ಲು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿದೆ, ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನಾದರೂ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ, ಬಾಯ್, ಥ್ಯಾಂಕ್ ಯು.